ಶ್ರೀ ಲಕ್ಷ್ಮೀ ಕ್ರಿಕೆಟರ್ಸ್ ಹಾಗೂ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ನೆನಪಿನಾರ್ಥ ದೀಪಾವಳಿ ಹಬ್ಬದ ಪ್ರಯುಕ್ತ ರಾಕೇಶ್ ಸಿದ್ದರಾಮಯ್ಯನವರ ಯುವ ಬಳಗದ ವತಿಯಿಂದ 3ನೇ ವರ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಂಪಿ ಸಿದ್ದನಹುಂಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾಯತ್ರಿ ಮಹಾದೇವ ಹಾಗೂ ಅವಿನಾಶ್ ಅಭಿರ್ ಅವರು ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಬಾಲ ನೋಡಿ ಎಲ್ಲ ಸಿದ್ಧರಾಗಿದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಅಭಿಯವರಿಂದ. ಬಾಲ ನೋಡಿ ಎಲ್ಲ ಸಜ್ಜರಾಗಿದ್ದಾರೆ. ಅಭಿಯವರಿಂದ ಬಾಲ ನೋಡಿ ಎಲ್ಲ ಸಜ್ಜರಾಗಿದ್ದಾರೆ. ಎಲ್ಲ ಚಪ್ಪಳೆ ಉತ್ತಮವಾದ ಓಪನಿಂಗ್ ಸೆರೆಮನಿ ಸೂಪರ್ ಆಗಿ ನಡೀತಾ ಇದೆ. ಇದೇ ರೀತಿ ಈ ಮ್ಯಾಚ್ ಗಳೆಲ್ಲ ಮುಗಿಯುವವರೆಗೂ ಇದೇ ರೀತಿ ಯಶಸ್ವಿಯನ್ನು ನಡೆಸಿಕೊಡ್ಬೇಕು. ಗ್ರಾಮಸ್ಥರು ಹಾಗೂ ರಾಜವರು ಅತ್ಯುತ್ತಮವಾದ ಬೌಲಿಂಗ್ ಅನ್ನ ಮಾಡಿದ್ದಾರೆ ರಾಜವರು. ರೋಮಾಂಚಕವಾದ ಬೌಲಿಂಗ್ ಅಂತ ಹೇಳ್ಬೋದು ಇವರು. ಇಷ್ಟು ತಂಡ ಖುಷಿಯಲ್ಲಿ ಜಯ ಗಳಿಸಲಿದೆ, ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ರಾಜು ಅವರು ಔಟ್ ಆಗಿ ಅಂಕಣದ ಹೊರಗಡೆ ಹೋಗ್ತಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ 11ನೇ ಆಟಗಾರ ಸೂರ್ಯ ಕ್ರಿಕೆಟ್ ಆಸಕ್ತಿಯಿಂದ ತುಂಬಾ ಗೆಲುವಿನಲ್ಲಿ ಶ್ರಮ ಕೊಡಬೇಕು ಅಂತ ನಾನು ಏನಾದ್ರು ಭಾವಿಸ್ತಿದ್ದೀನಿ. ಇವತ್ತು ಗೆಲುವು ಸೋಲು ಯಾವುದೇ ಇರಲಿ, ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಒಬ್ಬ ಹೋರಾಟಕ್ಕೆ ಇಳಬೇಕಾದ್ರೆ ಗೆಲುವು ಸೋಲು ಇದ್ದೇ ಇರುತ್ತೆ. ಅದನ್ನ ಎಲ್ಲ ಒಂದು ಅಣ್ಣ ತಂದಿರ್ತಾರೋ ಆಟವನ್ನು ಆಡ್ಲಿ ಅಂತ ಹೇಳ್ತಾ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಸಾವನ್ನು ಮಧ್ಯ ಇದೆಯಲ್ಲ, ನಾವೆಲ್ಲ ಮಾನವರಾಗಿ ಬದುಕಬೇಕಂತ ನಾವು ಕೆಲಸವನ್ನ ಮಾಡ್ಬೇಕಾಗಿತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ಆಯಸ್ಸು ಅವರಿಗೆ ಕೊಟ್ಟು ಸುಖ ಕಾಲವಾಗಿ ಬಾಳ್ಲಿ ಅಂತ ನಾನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ ಮಾತು.